ಸ್ವಚ್ಛ ಭಾರತದ ಮುಖ್ಯ ಉದ್ದೇಶ ಗ್ರಾಮ ನಗರಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸುವುದು ಮತ್ತು ಮನೆಗಳಿಂದ ಹೊರಬೀಳುವ ತ್ಯಾಜ್ಯಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುವುದು. ಮಹಾನಗರಗಳಲ್ಲಿ ಈಗಾಗಲೇ ತ್ಯಾಜ್ಯ ನಿರ್ವಹಣೆಗೆ ಹಲವು ಕ್ರಮಗಳನ್ನು ಕೈಗೊಂಡು ಯಶಸ್ವಿಯಾಗಿರುವ ಬಿಬಿಎಂಪಿ ಅವರು ಈಗ ಕಸ ಸಂಗ್ರಹಕ್ಕೆ ಕ್ಯೂಆರ್ ಕೋಡ್ ಅನ್ನು ಅಳವಡಿಸಲು ಚಿಂತನೆ ನಡೆಸಿ ಯೋಜನೆಯನ್ನು ಜಾರಿಗೊಳಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಗರದಲ್ಲಿ ಈಗಾಗಲೇ ಪ್ರತಿನಿತ್ಯ 4,500 ಟನ್ಗೂ ಅಧಿಕ ತ್ಯಾಜ್ಯ ಉತ್ಪಾದನೆ ಆಗುತ್ತಿದೆ. ಹೀಗೆ ಉಂಟಾಗುವ ತ್ಯಾಜ್ಯವನ್ನು ಸಂಗ್ರಹಿಸಲು ಬಿಬಿಎಂಪಿ ವ್ಯವಸ್ಥೆ ಮಾಡಿದ್ದರೂ ಕಾರಣಾಂತರಗಳಿಂದ ಕೆಲವು ಜನರು ರಸ್ತೆ ಬದಿಗಳಲ್ಲಿಯೇ ಕಸವನ್ನು ಸುರಿದು ಬ್ಲ್ಯಾಕ್ ಸ್ಪಾಟ್ಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಇದನ್ನು ತಪ್ಪಿಸಲು ಮನೆ ಮನೆಗೂ ಹೋಗಿ ತ್ಯಾಜ್ಯ ಸಂಗ್ರಹಿಸುವುದು ಮುಖ್ಯವಾಗಿದೆ. ಆದ್ದರಿಂದ ಆಟೋ ಟಿಪ್ಪರ್ ಮತ್ತು ಪೌರ ಕಾರ್ಮಿಕರು ಪ್ರತಿ ಮನೆಗೆ ಭೇಟಿ ನೀಡಿ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಕಸ ಸಂಗ್ರಹಿಸಿಕೊಂಡು ಬರುವ ರೀತಿಯಲ್ಲಿ ವ್ಯವಸ್ಥೆ ಮಾಡುವ ಯೋಜನೆಯನ್ನು ಬಿಬಿಎಂಪಿ ಹಾಕಿಕೊಂಡಿದೆ. ಈಗಾಗಲೇ ಹಣಕಾಸಿನ ವ್ಯವಹಾರದಲ್ಲಿ ಆನ್ಲೈನ್ ಪೇಮೆಂಟ್ಗೆ ಬಳಸುವ ಕ್ಯೂಆರ್ ಕೋಡ್ ಮಾದರಿಯಲ್ಲಿ ಸಂಕೇತವನ್ನು ಸಿದ್ಧಪಡಿಸಲಾಗಿದೆ. ಪ್ರತಿಯೊಂದು ವಾರ್ಡ್ಗೂ ಬದಲಿ ಕೋಡ್ ರಚಿಸಿ ತ್ಯಾಜ್ಯ ಉತ್ಪಾದನೆ ಕೇಂದ್ರಗಳಾದ ಮನೆ, ಹೋಟೆಲ್, ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್, ಮಳಿಗೆಗಳು ಹಾಗೂ ವಿವಿಧ ಉದ್ಯಮಗಳ ಕಾಂಪೌಂಡ್ಗಳಿಗೆ ತ್ವರಿತ ಸ್ಪಂದನ ಸಂಕೇತ ಅಂಟಿಸಲಾಗುತ್ತದೆ. ಕಸ ಸಂಗ್ರಹಿಸುವ ಆಟೋ ಟಿಪ್ಪರ್ಗಳ ಪೌರ ಕಾರ್ಮಿಕರಿಗೆ ಸ್ಕ್ಯಾನ್ ಮಾಡುವ ಯಂತ್ರ ನೀಡಲಾಗುತ್ತದೆ. ಅವರು ಸ್ಕ್ಯಾನ್ ಮಾಡಿ ತ್ಯಾಜ್ಯ ಸಂಗ್ರಹಿಸಬೇಕಾಗುತ್ತದೆ. ಕ್ಯೂಆರ್ ಕೋಡ್ ಅಥವಾ ತ್ವರಿತ ಸ್ಪಂದನ ಸಂಕೇತ ಬಳಕೆಯಿಂದ ಆಗುವ ಲಾಭಗಳು: ತ್ಯಾಜ್ಯ ನೀಡುವ ಎಲ್ಲ ಮನೆಗಳನ್ನು ಗುರುತಿಸಬಹುದು, ಕಸ ನೀಡದಿರುವ ಮನೆಗಳನ್ನು ಪತ್ತೆ ಮಾಡಬಹುದು, ಆಟೋ ಟಿಪ್ಪರ್ಗಳು ಪ್ರತಿ ಬೀದಿಗೆ ಹೋಗುವಂತೆ ಮಾಡಬಹುದು, ಆಟೋ ಟಿಪ್ಪರ್ಗಳು ತಪ್ಪು ಲೆಕ್ಕ ಕೊಡುವುದನ್ನು ತಪ್ಪಿಸಬಹುದು, ಬ್ಲ್ಯಾಕ್ ಸ್ಪಾಟ್ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು.